ಸೊ ನೈಟ್ ಕರ್ಫ್ಯೂ ಬಗ್ಗೆ ಚಿಂತನೆ ಮಾಡಿಲ್ಲ. ಪಬ್ಲಿಕ್ ಟಿವಿಗೆ ಕಂದಾಯ ಸಚಿವ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆಗೆ ನಿರ್ಬಂಧದ ಬಗ್ಗೆ ಚರ್ಚೆ ಮಾಡ್ತೀವಿ. ಎಂ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ತಬ್ಬಿಕೊಂಡು ಮುದ್ದಾಡುವ ಸಂಭ್ರಮ ಜೋರಾಗಿರುತ್ತೆ, ಅದಕ್ಕೆ ಕಡಿವಾಣವನ್ನು ಹಾಕ್ತೀವಿ ಅಂತಿದ್ದಾರೆ. ಸೊ ಕಂದಾಯ ಸಚಿವ ಆರ್ ಅಶೋಕ್ ಅವರ ಹೇಳಿಕೆ. ನೂರ ಮೇಲೆ ದಾಟಿ ಆಚೆ ಹೋಗ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರೋವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಮಾತುಕತೆನೂ ಕೂಡ ಮಾಡಿದ್ದೀನಿ. ಆ ನಿಬಂಧನೆಗಳು ಹೇಗಿರಬೇಕು ಮತ್ತು ಎಲ್ಲೆಲ್ಲಿ ಅವಕಾಶ ಕೊಡಬೇಕು, ಎಲ್ಲಿ ಕೊಡಬಾರ್ದು, ಮತ್ತು ಸಾಮೂಹಿಕವಾಗಿ ಏನು ಎಮ್ ಜಿ ರೋಡು ಈ ಥರದ್ದೆಲ್ಲ ಆಚರಣೆ ಮಾಡ್ತಾರಲ್ಲ, ಅಲ್ಲಿ ಆಗಾಗಲೇ ಅವರು ಸ್ವಲ್ಪ ಮೇಲೆ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ತಬ್ಕೊಳೋದು ಈ ಥರದ್ದೆಲ್ಲ ಆಗೋವಂಥ ಸಂದರ್ಭ ಇರೋದ್ರಿಂದ ಒಬ್ರನ್ನೊಬ್ಬರು ಆಲಿಂಗನ ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಒಮಿಕ್ರಾನ್ ಏನಾದರೂ ಇದ್ದರೆ ಅದು ಫಾಸ್ಟ್ ಸ್ಪ್ರೆಡಿಂಗ್ ಅಂತ ಈಗಾಗಲೇ ತಜ್ಞರು ಹೇಳಿದ್ದಾರೆ. 1:5 ಜಾಸ್ತಿ ಸ್ಪೀಡ್ ಅಂತ. ಈ ಎಲ್ಲ ಗಮನದಲ್ಲಿಟ್ಕೊಂಡು 100% ನಾವು ಈ ನ್ಯೂ ಇಯರ್ಗೆ ಏನೋ ಒಂದು ನಿಬಂಧನೆಗಳನ್ನು ತರುವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ. ಅಂದರೆ ಕ್ರಿಸ್ಮಸ್ಸಿಂದನೂ ಕೂಡ ಅಪ್ಲೈ ಆಗುತ್ತಾ ಅಂತ, ಯಾಕೆಂದರೆ ಇವತ್ತು ಸಂಜೆ ಏನು ಆರೋಗ್ಯ ಒಂದು ಅಧಿಕಾರಿಗಳ ಸಭೆ ಕೂಡ ಮಧ್ಯಾಹ್ನ ಮೇಲೆ ನೀವು ಮತ್ತು CM ಅವರೆಲ್ಲ ಕೂತ್ಕೊಂಡು ಮಾತಾಡ್ತೀರಾ ಅಂತ ಕೇಳ್ಪಟ್ಟು. ಅಲ್ಲ ಅದು ಕೂಡ ಈಗ ಎಲ್ಲ ಕಡೆಯೂ ಕೂಡ ಅದು ಪ್ರಾರ್ಥನೆಗಳು ಇವೆಲ್ಲ ನಡೆಯುತ್ತೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಕೂಡ. ಸೊ ಅದಕ್ಕೂ ಕೆಲವು ನಿಬಂಧನೆಗಳನ್ನು ನಾವು ಮಾಡಬೇಕಾಗಿದೆ. ಈಗಾಗಲೇ ನಾವು 500 ಅಂತ ಹೇಳಿದಿರಿ. ಸೊ ಈ ಸಂದರ್ಭದಲ್ಲಿ ಅದಕ್ಕಿಂತ ಜಾಸ್ತಿ ಜನ ಸೇರುವಂಥ ಸಂಭವ ಇದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇನ್ನೊಂದು ನಾಳೆ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ತೀರ್ಮಾನವನ್ನು ಮಾಡ್ತೀವಿ. ಸ್ಟ್ರೀಟ್ ಸೆಲೆಬ್ರೇಷನ್ ಏನು ಇರೋದಿಲ್ವಾ ಅಂತ, ಬ್ರಿಗೇಡ್ ರೋಡು, ಎಮ್ ಜಿ ರೋಡು ಫುಲ್ ಹಗ್ಗಾಗಿ ಫುಲ್ ಜನ ಜಾಸ್ತಿ ಸೇರ್ತಾರೆ, ಸ್ಟ್ರೀಟ್ ಸೆಲೆಬ್ರೇಷನ್ಗೆ ಏನು ಕಡಿವಾಣ ಹಾಕಿಲ್ಲ? ಅದು ಆತಂಕ ಇದೆ ನಮಗೆ, ಅಲ್ಲೇ ಜಾಸ್ತಿ ಸ್ಪ್ರೆಡ್ ಆಗುವಂಥದ್ದು. ಅದ್ರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀವಿ ನಾವು. ಮತ್ತು ಅದನ್ನು ಯಾವ ರೀತಿ ರಿಸ್ಟ್ರಿಕ್ಟ್ ಮಾಡಬೇಕಾ ಅಥವಾ ಕ್ಯಾನ್ಸಲ್ ಮಾಡಬೇಕಾ ಇದು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ಮೇಲೆ ಆಡ್ತೀವಿ. ಒಟ್ಟಿನಲ್ಲೇ ಒಂದು ನಿಬಂಧನೆ ಅಂತ ಒಂದು ತಂದೆ ತರ್ತೀರಿ. ಒಂದು 4-5 ದಿನಗಳ ಕಾಲ ಏನಾದರೂ ನೈಟ್ ಕರ್ಫ್ಯೂ ಥರ ಏನಾದರೂ ನಿರ್ಬಂಧ ಹಾಕುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಆ ಟೈಮ್ಗೆ? ಸದ್ಯಕ್ಕೆ ಯಾವುದು ಇಲ್ಲ, ಸದ್ಯಕ್ಕೇನು. ಇದಿಷ್ಟು ಅಶೋಕ್ ರವರ ಒಂದು ಸ್ಪಷ್ಟನೆಯಾಗಿದೆ. ಅಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಆ ನಂತರ ನಾವು ಮಾರ್ಗಸೂಚಿಗಳನ್ನು ಕೂಡ ರಿಲೀಸ್ ಮಾಡ್ತೀವಿ. ಕ್ರಿಸ್ಮಸ್ ಮತ್ತೆ ಆ ಒಂದು ನ್ಯೂ ಇಯರ್ಗೂ ಕೂಡ ಈ ಒಂದು ಮಾರ್ಗಸೂಚಿಗಳನ್ನು ಕೂಡ ರಿಲೀಸ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮುನಿರಾಜ ಜೊತೆ ರವೀಶ್ HS ಪಬ್ಲಿಕ್ ಟಿವಿ ಬೆಂಗಳೂರು. ನನ್ನ ಸಹೋದರಿ ರವೀಶ್ SH ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನು ತಗೊಳ್ಳುತ್ತಾ, ಇವತ್ತು ಪ್ರಕಟವನ್ನು ಮಾಡುತ್ತಾ? ಅರುಣ್, ಖಂಡಿತವಾಗಿ ಕೂಡ ಇವತ್ತೇ ಫೈನಲ್ ಆಗಬೇಕು ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ CM ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಅಪ್ರೂವಲ್ ಆಗಬೇಕಾಗತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಕ್ರಿಸ್ಮಸ್ ಮತ್ತು ಆ ಒಂದು ಹೊಸ ವರ್ಷ ಎರಡಕ್ಕೂ ಕೂಡ ಸೇರಿಕೊಂಡಂತೆ ನಿಯಮಾವಳಿಗಳನ್ನು ರೂಪಿಸಬೇಕಾಗತ್ತೆ. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಕೂಡ ಈಗಾಗಲೇ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ವರದಿಯ ಅನ್ವಯ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಆ ಒಂದು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು 500 ಏನು ಲಿಮಿಟ್ ಮಾಡಿದ್ರು ಅದೇ ಲಿಮಿಟು ಕೂಡ ಕ್ರಿಸ್ಮಸ್ಗೂ ಕೂಡ ಮುಂದುವರಿಬೇಕು ಅಂತಲೂ ಕೂಡ ಕೆಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಈಗಾಗಲೇ ಅಶೋಕ್ ರವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಮಧ್ಯಾಹ್ನ 2 ಬಳಿಕ ಒಂದು ಶಿಕ್ಷಣ ಇಲಾಖೆ ಸಭೆ ಇದೆ. ಆ ಸಭೆಯ ನಂತರ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ನಡೆಸ್ತಾರೆ. ಗಂಭೀರವಾಗಿರ್ತಕ್ಕಂಥದ್ದು ಹೊಸ ವರ್ಷದ ಆಚರಣೆಗೆ ಯಾವ ರೀತಿಯ ನಿರ್ಬಂಧಗಳನ್ನು ಏರಬೇಕು ಅಂತ, ಅದರಲ್ಲೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ನಿಯಮಾವಳಿಗಳನ್ನು ಕೂಡ ಜಾರಿಗೆ ತರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಮಾರ್ಗಸೂಚಿಗಳನ್ನು ರಚನೆ ಮಾಡೋ ನಿಟ್ಟಿನಲ್ಲಿ ಈ ಬೆಂಗಳೂರನ್ನು ಹೆಚ್ಚು ಆದ್ಯತೆಯ ಮೇರೆಗೆ ಒಂದು ಗಣನೆಗೆ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಈ ಬೀದಿಗಳಲ್ಲಿ ಸಂಭ್ರಮ ಮಾಡುವಂಥದ್ದು ಏನಿದೆ ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ಗಳಲ್ಲಿ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಆ ಸುಳಿವನ್ನು ಕೂಡ ಆರ್ ಅಶೋಕ್ ರವರು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ನೈಟ್ ಕರ್ಫ್ಯೂವನ್ನು ಏರ್ತಿರೋ ಇಲ್ಲೋ ಅನ್ನೋದಕ್ಕೆ ಯಾವುದೇ ರೀತಿಯ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಇನ್ನೂ ಕೂಡ ಸರ್ಕಾರ ಗೊಂದಲದಲ್ಲಿದೆ. 3-4 ಅಂದರೆ ಹೊಸ ವರ್ಷಕ್ಕೆ ಮುನ್ನ 2 ಮತ್ತು ಆ ನಂತರ 2 ಕಾಲ ನೈಟ್ ಕರ್ಫ್ಯೂವನ್ನು ಏರಬೇಕು ಅಂತ ಏನು ತಜ್ಞರ ಸಲಹೆ ಇದೆ ಆ ಸಲಹೆಯನ್ನು ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಕೂಡ ಗೊಂದಲದಲ್ಲಿದೆ. ಆದರೆ ಬೀದಿ ಸಂಭ್ರಮಕ್ಕೆ ಏನಿದೆ, ಬೀದಿ ಬದಿಯ ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನಿಷೇಧ ಇರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
ಜೊತೆಗೆ ಆ ಒಂದು ಪಬ್ ಆಗಿರಬಹುದು ಬಾರ್ ಗಳಾಗಿರಬಹುದು ಇಷ್ಟು ಗಂಟೆಗೆ ಇರಬೇಕು ಮತ್ತೆ ಇಷ್ಟೇ ಲಿಮಿಟ್ ಇರಬೇಕು ಅನ್ನೋದು ಬಗ್ಗೆ ಕೂಡ ಸ್ಪಷ್ಟವಾದ ಮಾರ್ಗಸೂಚಿಯಲ್ಲೂ ಕೂಡ ತಿಳಿಸುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂತ ಸಭೆ ಏನಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದು ಸಾಕಷ್ಟು ಮಹತ್ವದಿಂದ ಕೂಡಿದೆ ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಹೊಸ ಮಾರ್ಗಸೂಚಿ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಬಹುದು ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ಈಗ ಸರ್ಕಾರ ಮಟ್ಟದಲ್ಲಿ ನೋಡ್ತಾ ಇರೋದು ನೈಟ್ ಕರ್ಫ್ಯೂ ಹಾಕಲ್ಲ ಅಂತ ಹೇಳಿ ಬಟ್ ಆದರೆ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾ ಕಮಿಷನರ್ ಅವರು ಹೇಳ್ತಾ ಇದ್ರೆ ನೈಟ್ ಕರ್ಫ್ಯೂವನ್ನು ಹಾಕಿ ನಮ್ಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ಸಮನ್ವಯತೆ ಕೊರ್ತೀನ ಯಾವುದು ಕೂಡ ಸರ್ಕಾರಕ್ಕೂ ಮತ್ತೆ ಬಿಬಿಎಂಪಿಗೂ ಮತ್ತೆ ಕಮಿಷನರ್ ಮಧ್ಯದಲ್ಲಿ ಈಗ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಅದೇ ಶಿಫಾರಸನ್ನ ಮಾಡಿದ್ದಾರೆ ಯಾಕಂದ್ರೆ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂವನ್ನ ಹೇರದೇ ಇದ್ರೆ ಕ್ರೌಡ್ ಅನ್ನ ತಡೆಯೋದಕ್ಕಂತೂ ಸಾಧ್ಯವೇ ಇಲ್ಲ ಹಾಗಾಗಿ ಒಂದು ವೇಳೆ ನೈಟ್ ಕರ್ಫ್ಯೂವನ್ನ ಹಾಕದೆ ಟಫ್ ರೂಲ್ಸ್ ಅನ್ನ ಜಾರಿ ತಂದ್ರೆ ಅದು ಕೂಡ ವೇಸ್ಟ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ನೈಟ್ ಕರ್ಫ್ಯೂ ಹಾಕಿದ್ರೆ ಅಟ್ ಲೀಸ್ಟ್ ಸ್ಟ್ರೀಟ್ ಸೆಲೆಬ್ರೇಷನ್ಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತೆ ಜೊತೆಗೆ ಪಬ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಜನ ಲೇಟ್ ನೈಟ್ ಪಾರ್ಟಿಗಳನ್ನ ಮಾಡೋದು ತಡಿಬಹುದು ಸೊ ಆ ನಿಟ್ಟಿನಲ್ಲಿ ಸಲಹೆಯನ್ನ ಕೊಟ್ಟಿದ್ರು ಆದ್ರೆ ಸರ್ಕಾರ ಆರ್ಥಿಕತೆಯ ನಿಟ್ಟಿನಲ್ಲಿ ಆ ಬಗ್ಗೆ ಯೋಚನೆ ಮಾಡಿರ್ಬೋದು ನೈಟ್ ಕರ್ಫ್ಯೂ ಹಾಕಿದ್ರೆ ಸಂಪೂರ್ಣವಾಗಿ ವ್ಯಾಪಾರ ಕುಸಿತ ಕಾಣುತ್ತೆ ಹಾಗಾಗಿ ಬೊಕ್ಕಸಕ್ಕೆ ಆದಾಯ ಕಡಿಮೆ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಿದೆ ಆದ್ರೆ ಒಂದು ಕಡೆ ಒಮಿಕ್ರಾನ್ ಸ್ಫೋಟ ಆಗ್ತಾ ಇದೆ ಇನ್ನೊಂದು ಕಡೆ ಹೊಸ ವರ್ಷವನ್ನ ಸ್ವಾಗತಿಸುತ್ತಲೇ ಮೂರನೇ ಅಲೆಯನ್ನ ಕಾಣುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಷ್ಟರ ಮಟ್ಟಿಗೆ ತಾಂತ್ರಿಕ ಸಲಹಾ ಸಮಿತಿ ಹಾಗೂ ಬಿಬಿಎಂಪಿಯ ಸಲಹೆಯನ್ನ ಜೊತೆಗೆ ಪೊಲೀಸ್ ಅವರ ಸಲಹೆ ಕೂಡ ಅದೇನೆ ನೈಟ್ ಕರ್ಫ್ಯೂ ಅನ್ನ ಜಾರಿಗೊಳಿಸಲೇಬೇಕು ಅನ್ನುವಂಥದ್ದು ಹಾಗಾಗಿ ಎಷ್ಟು ಗಂಭೀರವಾಗಿ ಸರ್ಕಾರ ಪರಿಗಣಿಸುತ್ತೆ ಏನು ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ ಆದ್ರೆ ಸರ್ಕಾರದ ಈಗ ಆರ್ ಅಶೋಕ್ ಅವರು ಹೇಳುವಂತಹ ಪ್ರಕಾರ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ನಾವಿನ್ನು ಚಿಂತನೆಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಹುಶಃ ನೈಟ್ ಕರ್ಫ್ಯೂ ಅನ್ನ ಹಾಕದೆ ರೂಲ್ಸ್ ಅನ್ನ ಹೇರಿದ್ರೆ ಅದು ವ್ಯರ್ಥ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಆಟಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಕಾಯ್ದೆಯನ್ನ ಜಾರಿ ತಂದಂಗ ಆಗುತ್ತೆ ಅರುಣ್ ಸೊ ಒಂದ್ ಕಡೆಗೆ ಸರ್ಕಾರ ಇವತ್ತು ಆ ನಿಟ್ಟಿನಲ್ಲಿ ಸಭೆಯನ್ನ ನಡೆಸ್ತಾ ಇದೆ ಬಟ್ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರು ಹೇಳ್ತಾ ಇದ್ರೆ ನೈಟ್ ಕರ್ಫ್ಯೂ ಬಗ್ಗೆ ಏನು ಚಿಂತನೆ ಇಲ್ಲ ಅಂತ ಹೇಳಿ ಬಟ್ ತಜ್ಞರು ಹೇಳ್ತಾ ಇದ್ದಾರೆ ಬಿಬಿಎಂಪಿ ಹೇಳ್ತಾ ಇದೆ ಕಮಿಷನರ್ ಅವರು ಹೇಳ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಅವರು ಬೆಂಗಳೂರದು ನೈಟ್ ಕರ್ಫ್ಯೂ ಅನ್ನ ಹಾಕಬೇಕು ಇಲ್ಲದೆ ಇದ್ರೆ ನಮಗೆ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಕಟ್ಟುನಿಟ್ಟಾಗಿ ನಮಗೆ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ ಅದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅಂತ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಬಟ್ ಹೀಗಿದ್ದಾಗಲೂ ಕೂಡ ಸರ್ಕಾರ ನೈಟ್ ಕರ್ಫ್ಯೂ ಯೋಚನೆ ಮಾಡ್ತಾ ಇಲ್ಲ ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ